ಶುಭೋದಯ, ಎಲ್ಲರಿಗೂ ಸುಸ್ವಾಗತ. ನಮ್ಮ ಶಿವಶಕ್ತಿ ಕಲಾ ಕೇಂದ್ರದಿಂದ ಹೊರಹೊಮ್ಮಿರುವಂಥ 700 ದಾಟಿ 700, ನಾನು ಯಾವಾಗಲೂ 700 ಅನ್ನೋದೇನೋ ಒಂದು ಒಳ್ಳೆ ಮ್ಯಾಜಿಕ್ ನಂಬರು. ಯಾಕೆಂದರೆ ಮನುಸ್ಮೃತಿ ಇರೋದು ನಮ್ಮಲ್ಲಿ, ನಮ್ಮ ಸನಾತನ ಧರ್ಮದಲ್ಲಿ 700 ಶ್ಲೋಕ ನೋಡಿ. ಅದು ಧರ್ಮಕ್ಕೆ, ಅರ್ಥಕ್ಕೆ 700 ಶ್ಲೋಕ ಚಾಣಕ್ಯನ ಅರ್ಥಶಾಸ್ತ್ರ. ಆಮೇಲೆ ಕಾಮಕ್ಕೆ ವಾತ್ಸಾಯನನ್ನ 700 ಶ್ಲೋಕ, ಮೋಕ್ಷಕ್ಕೆ ಭಗವದ್ಗೀತೆಯ 700 ಶ್ಲೋಕ. ಇದು ಯಾಕೆಂದರೆ ಭಾಳ ಎಲ್ಲರೂ ಇಷ್ಟಪಟ್ಟಿದೆ. ಅದೊಂದು ಸತಿ ಹೇಳಿದ್ದೀರಾ ಸರ್, ನೀವು ಇನ್ನೊಂದು ಸತಿ ನಿಮ್ಮ ಬಾಯಲ್ಲಿ ಹೇಳಿ. 700 ಆದಿದ್ದು ನಮಗೆಲ್ಲ ಭಾಳ ಸಂತೋಷ ಅಂತ ಸುಮಾರು ಜನ ಹಂಚ್ಕೊಂಬಿಟ್ಟಿದ್ದೀರ 700 ಆದ. ಈಗಾಗಲೇ ನಾವು 705 ಮಹಾಸಂಚಿಕೆಗೆ ಪ್ರವೇಶ ಮಾಡ್ತಾ ಇದ್ದೀವಿ. ಹೀಗೆ ಒಂದೊಂದಾದಾಗಲೂ ಕೂಡ ನಮ್ಮ ಕ್ರೂ ಮೆಂಬರ್ಸ್ಗೂ ಅಷ್ಟೇ, ಅದನ್ನು ಮಾಡಿದಾಗ ಅವ್ರಿಗೆ ಆನಂದ. ಅದಕ್ಕೆ ಅವರೊಂದು ನೋಟಿಫಿಕೇಷನ್ನು, ನನ್ನ ಶ್ರೀಮತಿ ಹಾಗೂ ನಮ್ಮ ಕ್ರೂ ಚೀಫ್ ನನ್ನ ಶ್ರೀಮತಿ ಪ್ರೊಫೆಸರ್ ಎಚ್ ಎಸ್ ಉಮಾದೇವಿ ಹಾಗೂ ನನ್ನ ಆತ್ಮೀಯ ಶಿಷ್ಯ ಮತ್ತು ಈ ಚೀಫ್ ಇದನ್ನೆಲ್ಲ ನೋಡಿಕೊಂಡು ಈ 700 ಕಾರಣಬದ್ಧರಾಗಿರ್ತಕ್ಕಂಥ ನಮ್ಮ ಸೀನಿಯರ್ ಮೋಸ್ಟ್ ಅಡ್ವೊಕೇಟ್ MS ಸಾವಿತ್ರಿಯವರು, ಅವರು ಆಕೆಯೂ ಅಷ್ಟೇ. ಈ ಒಂದು ಅವರ ಪ್ರೊಫೆಷನ್ನೇ ಬೇರೆ. ಯಾಕೆ ಇಲ್ಲಿ ಸಂಧ್ಯಾ ಒಂದೇ ವಿಚಾರ ಮಾತಾಡುವಾಗ ಇಷ್ಟು ಜನ ಪ್ರೊಫೆಷನ್ ನಾನು ಹಿಂದೆ ಹೇಳಿದ್ದೀನಿ, ಜಡ್ಜಸ್ಗಳು, IAS ಆಫೀಸರ್ಸು, IPS ಆಫೀಸರ್ಸು, ಅವ್ರ ಕೆಲಸಕ್ಕೆ ಕಾರ್ಯಕ್ಷಮತೆಗೆ ಹೇಗೆ ಸಂಧ್ಯಾ ವಂದನೆ ಅಂದರೆ ನಾನು ಹೇಳಿದಾಗೆ ಮಾಡಬೇಕಾಗಿಲ್ಲ, ವೈಜ್ಞಾನಿಕ ಸಂಧ್ಯಾ ವಂದನೆ ಅಂತ ನಾನು ಈ ವಿಚಾರ ತಿಳ್ಕೊಂಡಿದ್ದೆ. ಅದನ್ನು ನೀವು ಕೊಂಚ ವಿಸ್ತೃತವಾಗಿ ಹೇಳಿ ಸರ್, ನಮಗೆ ಟೈಮ್ ಇಲ್ಲದೇ ಇದ್ದಾಗ ಶಾರ್ಟಾಗಿ ಮಾಡೋದು. ಎಸ್, ನಿಜ, ಈ ಕಾಲದಲ್ಲಿ ಶಾರ್ಟಾಗಿ ಮಾಡಬೇಕು. ಕೂತ್ಕೊಂಡು ಹಿಂದನ್ನಾಗೆ 3/4 ಗಂಟೆ ಭಾಳ ಇದೆ ಅದು. 7 ಸತಿ ಕೇಶವಾಯಸ್ವ ಹೇಳ್ಕೊಂಡು ಮಾಡೋದು ಬೇಡ. ಶಾರ್ಟಾಗಿರೋದು ಈಗೆಲ್ಲ ನಮ್ಮದು ಶಾರ್ಟ್ SMS, ಶಾರ್ಟ್ ಮೆಸೇಜ್ ಸರ್ವಿಸ್ ಅಲ್ವಾ, ಕಾಲಕ್ಕೆ ತಕ್ಕಾಗ ಅದನ್ನು ಮಾಡೋಣ. ಹೀಗಾಗಿ ಆ 700 ಆಗಿದ್ದೇನೆ ನನಗೆ ಬಹಳ, ವಿಚ್ ಐ ನೆವರ್ ಎಕ್ಸ್ಪೆಕ್ಟೆಡ್. ಅದು 7 ಸಾವಿರ. ಅದಕ್ಕೆ ನಾವೆಲ್ಲ ಮಕ್ಕಳ ಇರೋರು 9 ಹುಡ್ತೀವಿ, 7 ಹುಡ್ತಾರಾಗ ಆಡ್ಬೇಡ ಅಂತ ನಾವು ಅಂತೀವಿ. ಅಂದರೆ ನಮಗೆ ಆ ಮಕ್ಕಳು ಬುದ್ಧಿವಂತರು ಆಗಿರ್ತಾರೆ ಮತ್ತು ಅವ್ರಿಗೆ ಆತರ ಜಾಸ್ತಿ. ಅದಕ್ಕೆ ನನಗೆ ಇನ್ನು 705 ಹೋಗ್ತಿರೋದ್ರಿಂದ ಆ ಸ್ಯಾಟಿಸ್ಫ್ಯಾಕ್ಷನ್ನು ನಿಮ್ಮೆಲ್ಲರಿಂದ ಮುಖ್ಯವಾಗಿ ನನ್ನ ಆರಾಧ್ಯ ದೇವಿಲ್ಲ. ಇವತ್ತು ರಿಪಬ್ಲಿಕ್ ಡೇ 26th, ನಮ್ಮ 72nd, ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಹೇಳ್ತೀನಿ. ಯಾಕೆಂದರೆ ನಮ್ಮ ರಿಪಬ್ಲಿಕ್ ಕರೋನಾ ಕಳೆದ ಪ್ರಪ್ರಥಮ ರಿಪಬ್ಲಿಕ್ ಡೇ, ನಿಜವಾಗಲೂ ಇದೊಂದು ಹೊಸ ಶಕೆ ಅಂದ್ಕೊಳ್ಳೋಣ. ನಮ್ಮೆಲ್ರಿಗೂ ಕೂಡ ಇಡೀ ವರ್ಲ್ಡ್ಗೆ ನಾವು ನಮ್ಮ ಸನಾತನ ಧರ್ಮದ ಪ್ರಕಾರ ಲೋಕಸಮಸ್ತಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನೀ ಭವಂತು, ಸರ್ವೇ ಜನ ಸುಖಿನೋ ಭವಂತು ಅನ್ನೋದನ್ನು ನಾವು ಈ ರಿಪಬ್ಲಿಕ್ ಡೇ ದಿವಸ ಮತ್ತು ಈ ಮಂಗಳವಾರ, ಶುಭ ಮಂಗಳವಾರ, ಎಲ್ಲವೂ ಶುಭ ಮಂಗಳವಾಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ನಮ್ಮ ಶಿವಶಕ್ತಿ ಕಲಾ ಕೇಂದ್ರದಲ್ಲಿ ನಾವು ಇವತ್ತಿನ ಅಭಿಯಾನ ಆರಂಭ ಕೂಡ ರಿಪಬ್ಲಿಕ್ ಡೇಗೋಸ್ಕರವಾಗಿ ಒಂದು ಮಾಮೂಲಿನಂತೆ 7:00 to 7:20 ಆರಂಭವಾಗಬೇಕಾದ್ದು. ಕೆಲವು ವಿಚಾರ ಮಂಥನಗಳು ನಮ್ಮ ಮನಸ್ಸಿನಲ್ಲಿ ಬಂದಿರೋ ಒಂದು ಈ ಅದು ಒಳಗಡೆ ಆಳವಾಗಿ ಈ 700 ನಮ್ಮನ್ನು ಒಂಥ ರೀತಿ ಸಪ್ತಲೋಕ, ಭೂಲೋಕ, ಬೋರ್ಲೋಕ, ಸ್ವರ್ಲೋಕ, ಮರ್ಲೋಕ, ತಪರ್ಲೋಕ, ಅತಲ ವಿತಲ ಸುತಲ ರಸಾತಲ ಮಹಾತಲ ಪಾತಾಳ ಕರ್ಕೊಂಡೋಗಿದೆ. ಅಷ್ಟು ಸೇರಿ ಈಗ 7 ನಾನು ಯಾವಾಗಲೂ ಮುಂದಕ್ಕೆ ಹೇಳೋದು 7:45 1 ಇದೆ. ನಾನು ಹೇಳೋ ಗಂಟೆನೇ ಒಂದು ರೀತಿ, ಯಾಕೆಂದರೆ ಈಗ ನಾನು ಮುಂದೆ ಹೇಳ್ತಕ್ಕಂಥ ಗಂಟೆ, ನಿಮಿಷ, ಸೆಕೆಂಡು, ನ್ಯಾನೋ ಸೆಕೆಂಡು, ಇನ್ನೂ ಏನೇನನ್ನು ಮುಂದಕ್ಕೆ ಎಲ್ಲ ನ್ಯಾನೋ ಸೆಕೆಂಡ್ ಅನ್ನೋ ಪದನೇ ಇರಲಿಲ್ಲ ಹಿಂದೆ ಇಲ್ಲ. ಎವ್ರಿ ಸೆಕೆಂಡ್ ಎಷ್ಟು ಜಿಗಾಬೈಟ್ಸ್, ಮೆಗಾಬೈಟ್ಸ್, ಟೆಗಾಬೈಟ್ಸ್, ಇನ್ನೂ ಅದಕ್ಕೆ ಹೇಳ್ತಾನೇ ಇರ್ಬೇಕು. ಅಷ್ಟು ಫಾಸ್ಟ್ ಆಗ್ತಾ ಇದೆ ಪ್ರಪಂಚ. ಆದರೆ ಇರೋದು ಗಂಟೆ ಮಾತ್ರ 24 ನೋಡಿ. ನಾವು ಕೊಡೋ ಹೆಸರೇ ಬೇರೆ. ಅಂದರೆ ಯಾವುದೋ ಒಂದು ನಮ್ಮಲ್ಲಿ ನಮ್ಮ ಕಾಲಪುರುಷ, ನಾವು ಕರೆಯೋದೇ ಕಾಲಪುರುಷ. ಯಾಕೆ ನಾವು ಗಣನೆ ಮಾಡ್ತೀವಿ ಈಗ ಗಣರಾಜ್ಯೋತ್ಸವ ದಿನಾಚರಣೆ? ಗಣರಾಜ್ಯ ಅಂದರೆ ಈಗ 72 ಗಣರಾಜ್ಯೋತ್ಸವಕ್ಕೆ ನಾವು ಪ್ರವೇಶ ಮಾಡ್ತಾ ಇರೋ ಸಂದರ್ಭದಲ್ಲಿ ಎಂತೆಂತೆಂತೆಂಥದ್ದನ್ನು ಇಡೀ ಪ್ರಪಂಚ ಫೇಸ್ ಮಾಡಬೇಕಾಯ್ತು. ಬಿಕಾಸ್ ದಿ ಕಾಸ್ ಈಸ್ ಅಪಚಾರ ಟು ಮದರ್ ನೇಚರ್. ಆ ಮದರ್ ನೇಚರಲ್ಲಿರೋದೆ ಭೂಮಿ ರಾಪೋ ನಲೋ ನಿಲೋ ನಭಃ. ಭೂಮಿ ಮೇಲಿರೋ ಮನುಷ್ಯರುಗಳು, ಪ್ರಾಣಿಗಳು ಯಾವೂ ಮಾಡಿಲ್ಲ, ನಾವು ಮನುಷ್ಯ ಪ್ರಾಣಿಗಳು ಮಾಡಿರೋವಂಥದ್ದನ್ನು ಅದನ್ನು ಈ ಗಣರಾಜ್ಯೋತ್ಸವದಲ್ಲಿ ನಮ್ಮ ನ್ಯಾಷನಲ್ ಫ್ಲ್ಯಾಗು ಡೆಲ್ಲಿಯಲ್ಲಿ ಎಲ್ಲ ಕಡೆದು ಹೈಸ್ಟ್ ಆಗುತ್ತೆ. ಅದು ಒಂದು ಪ್ರಕೃತಿಯ ಪ್ರತೀಕ. ನಮ್ಮ ಪ್ರಕೃತಿಗೆ ನಾವು ಅದನ್ನ ಎಷ್ಟು ಎತ್ತರ ಹಾರಿಸ್ತೀವೋ ಅಷ್ಟು ಹಾರಿಸ್ತ ನಾವು ತಗ್ಗಿ ಕೆಳಗಿಂದ ತಗ್ಗೋದು ಯಾಕೆ ಅಂತಂದರೆ ಒಂದು ದಾರದ ಮೂಲಕ ನಾವು ಹೇಳಿ ಅದಕ್ಕೆ ಒಂದು ಸೆಲ್ಯೂಟ್ ಹಿಂಗೆ ಕೊಡ್ತಾ ಅಂದರೆ
ನಾವು ಪ್ರಕೃತಿ ಮಾತೆ ನೋಡಮ್ಮ, ನಭದಲ್ಲಿದೆಯಾ ನೀನು? ಭೂಮಿ ರಾಪೋ ನಲೋ ನಿಲೋ ನಭ, ಆಮೇಲೆ ಗಾಳಿಲಿ ಹಾರ್ತಾ ಇದೆಯಾ ನೀನು? ನಮ್ಮ ಈ ಎಲ್ಲ ದೇಹ, ನಮ್ಮ ಈ ಇಡೀ 750 ಕೋಟಿ ಜನಸಂಖ್ಯೆ, ಇವೆಲ್ಲರ ಪರವಾಗಿ ಪ್ರಕೃತಿಗೆ ನಾವು ಈ ಗಣರಾಜ್ಯೋತ್ಸವ ಪ್ರಪ್ರಥಮ ಈ ಜಾನುವರಿ ನಮ್ಮ ವರ್ಷದ ಪ್ರಕಾರ ಶುರುವಾಗೋದೆ ಫಸ್ಟ್ ಮಂತು ಈ 26ನೇ ತಾರೀಕು ನಾವು ನಿನಗೆ ಒಂದು ಪ್ರಮಾಣ ವಚನ ಸಿಗ್ತೀವಿ. ಇಡೀ ಪ್ರಪಂಚದಲ್ಲಿ ಈ ರೀತಿ ನಾವು ಮಾಡೋದಿಲ್ಲ. ಫಸ್ಟು ವಿ ಶುಡ್ ಅಕ್ಸೆಪ್ಟ್, ನಾವು ಮಾಡಲ್ಲ ಅಂತ ಯಾವಾಗ ಅಂದ್ಕೊಂಡ್ಬಿಟ್ರೆ ಪ್ರಕೃತಿ ಹಾಗನ್ಬಿಟ್ಟು ಸುಮ್ಮನೆ ಮಾಡಲ್ಲ ಅಂದ್ಬಿಟ್ಟು ಡೈರಿ ಬರೀತೀವಲ್ಲ, ಪ್ರತಿ ವರ್ಷ ಹೊಸದಾದಾಗ ನಾವು ಇದು ಮಾಡ್ತೀವಿ ಅಂತ. ಆಮೇಲೆ ತಿರ್ಗಾ ಒಂದು ನೆವ ಹೇಳೋದು. ಆಮೇಲೆ ಬಹಳ ಜನಕ್ಕೆ ನನಗೆ ಕೆಲವು ಘಟನೆಗಳು ಹಿಂದಿನ ದಿವಸ ಘಟನೆಗಳನ್ನು ನೋಡಿದ್ರೆ ಇದಕ್ಕೆ ಹೇಗೆ ಸಮೀಕರಿಸೋದು? ಯಾಕೆ ನಾನು ಮಾತಾಡ್ತಿರೋದೇನೆ ಕೂಡ ಸಂಧ್ಯಾ ವಂದನೆ ವೈಜ್ಞಾನಿಕವಾಗಿ ಚಿಂತನೆ ಸರಿ ಮಾಡೋದೊಂದು ನಾವು ಹೇಳ್ತೀವಿ, ಮಾಡೋದು ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ ಒಂದು ಗದೆ ಹೇಳ್ತಾರೆ. ದಟ್ ವಿ ಶುಡ್ ನಾಟ್ ಇಟ್. ಇಷ್ಟೆಲ್ಲ ಹೇಳು ಕೂಡ ಕೆಲವು ಯಂಗ್ಸ್ಟರ್ಸು ಆತ್ಮಹತ್ಯೆ ಮಾಡಿಕೊಳ್ಳೋದು. ನಮ್ಮ ರಿಪಬ್ಲಿಕ್ನೇ ಮಾಡುವಾಗ ನಮ್ಮ ಈ ಶಿವಶಕ್ತಿ ಕಲಾಕೇಂದ್ರ ಇದು, ಇಲ್ಲಿಂದ ಹೊರಹೊಮ್ಮತಕ್ಕಂಥ ಇಲ್ಲಿ ಭಾಳ ಜನ ಹೆಣ್ಮಕ್ಕಳು ಭಾಳ ಕಲ್ತಿದ್ದಾರೆ, ನನಗೂ ಕಲಿಸಿದ್ದಾರೆ. ಮತ್ತು ದೊಡ್ಡ ದೊಡ್ಡ ಹಿರಿಯರು ಇಲ್ಲಿಗೆ ಆಗಮಿಸಿ ಅವರ ಪಾದಧೂಳಿದೆ, ಅವರ ನನಗಿಂತ ಹಿರಿಯರು ಸ್ಕಾಲರ್ಸ್ ಅವರ ಆಶೀರ್ವಾದ ಇದೆ. ಇದೆಲ್ಲವನ್ನು ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನನ್ನ ಆರಾಧ್ಯ ದೇವಿ ಲಲಿತಾ ಮಾತೃಪುರ ಸುಂದರಿ ಹಾಗೂ ಕಾಪಾಡುವಂಥ ವಿಷ್ಣುವಿನ ಅನುಗ್ರಹ, ಗ್ರೇಟ್ ಆಚಾರ್ಯ ಭೀಷ್ಮಾಚಾರ್ಯ, ಶಂಕರಾಚಾರ್ಯ, ಮಾಧ್ವಾಚಾರ್ಯ, ರಾಮಾನುಜಾಚಾರ್ಯ, ಇಂತಹ ಪರಮಹಂಸರು ಇಂಥವ್ರನ್ನ ಜ್ಞಾಪಿಸ್ಕೊಳ್ಳುವಾಗ ಅವರು ಮಾಡಿಟ್ಟಿರೋವಂಥದ್ದು ನಮಗೆ ಸನಾತನ ಧರ್ಮನ ಅದು ಅವರು ಎಲ್ಲರೂ ಹೇಳಿರೋದು ಏನು ಅಂದರೆ ಬರೀ ಇಂಡಿಯಾ ದೇಶಕ್ಕೆ ಅಂತ, ಇಡೀ ಪ್ರಪಂಚ ಚೆನ್ನಾಗಿರಬೇಕು ಅಂತ ಅಂತಹ. ಆಮೇಲೆ ನೋಡಿ ನಮ್ಮಲ್ಲಿ ಮಕ್ಕಳಲ್ಲೇ ಭೇದ ಇರುತ್ತೆ ತಾಯಿಗೆ. ಆಮೇಲೆ ನಮ್ಮ ದೃಷ್ಟಿನೂ ನಮ್ಮ ದೃಷ್ಟಿ ಯಥಾ ದೃಷ್ಟಿ ತಥಾ ಸೃಷ್ಟಿ. ಈ ಸೃಷ್ಟಿಗೆ ನಾವು ಆರಂಭ ಸಂಧ್ಯಾ ವಂದನೆ. ಸೂರ್ಯ ನಮ್ಮನ್ನೆಲ್ಲವನ್ನು ಕೂಡ ದೊಡ್ಡ ದಿ ಗ್ರೇಟೆಸ್ಟ್ ಇನ್ ಇಡೀ ಯೂನಿವರ್ಸಲ್ಲಿ ಎಷ್ಟೇ ಕೋಟಿ ವರ್ಷದಲ್ಲಿ ಎಂಥ ಸಿಸಿಟಿವಿನೇ ನೋಡಿ ಇರಲಿ, ಆದರೆ ಸೂರ್ಯನ ಮುಂದೆ ಅದು ಒಂದು ಆಟಮ್ ಆಗ್ಬಿಡುತ್ತೆ. ಎಂಥ ವಿಜ್ಞಾನ ರೋಬಾಟು ಮತ್ತೊಂದು ಏನೇ ಬರಲಿ ಸೂರ್ಯನ ಪ್ರಕಾಶ, ಆದರೆ ಅಷ್ಟೇ ಆ ಸೂರ್ಯನಿಗೆ ನಾವು ವಂದನೆ ಸಲ್ಲಿಸ್ತಕ್ಕಂಥದ್ದು. ಅದಕ್ಕೆ ನಾವು ಮೇನ್ ನೋಡಿ ಎಂತೆಂಥದ್ದು ಒಂದು ಸತ್ಯನಾರಾಯಣನ ಪೂಜೆ ಮಾಡಬೇಕು ಅಂದರೆ ಸಪಾದ ಭಕ್ಷ ಮಾಡಬೇಕು, ಪುರೋಹಿತರನ್ನ ಕರೆಸ್ಬೇಕು, ಅರೇಂಜ್ಮೆಂಟು ಗಣಪತಿಗೆ ಅನಂತ ಪದ್ಮನಾಭನ ವೃತ, ಯಾವುದೇ ಒಂದು ಗೋಕುಲಾಷ್ಟಮಿ ತೋಳೆ ನೀವು ಯಾವ ಒಂದು ಈವನ್ ಕ್ರಿಸ್ಮಸ್ ಮಾಡಬೇಕು, ಕೇಕ್ಸ್ಗಳು ಮಾಡಿಸ್ಬೇಕು. ಇದರಿಂದ ನಾವು ಈದ್ ಮೇಲೆ ಅದು ಯಾವುದಕ್ಕೂ ಎಷ್ಟೊಂದು ವ್ಯವಸ್ಥೆ ಮಾಡಬೇಕು ಎಲ್ಲದರ. ಆದರೆ ಸಂಧ್ಯಾ ಒಂದಕ್ಕೆ ಬೇಕಾಗಿದ್ದೇನು ಇಲ್ಲ, ಆ ಮಹಾ ಪ್ರಕೃತಿ ಕೊಟ್ಟಿರೋ ಒಂದು ಲೋಟ ನೀರು ಅಷ್ಟೆ. ಒಂದು ಲೋಟ ನೀರು ನಮ್ಮಲ್ಲಿ ಅಜ್ಜಿ ಒಂದು ಲೋಟ ನೀರು ಚೆಲ್ಬಿಟ್ಟು ಬನ್ನಿ ಇನ್ನೂರು ಎಷ್ಟು ಅಂದರೆ ಒಂದು ಅದೊಂದು ಅಭ್ಯಾಸ. ಅಂದರೆ ನೀರು ಚೆಲ್ಲೋದು ಇಲ್ಲಿಗೆ ಭೂಮಿಗೆ, ಭೂಮಿಯಿಂದ ನಮಗೆ ನಮ್ಮ ಇಡೀ ಪ್ರಪಂಚದಲ್ಲಿ ಇರೋದೇ 2/3 ಆಫ್ ದಿ ವಾಟರ್, ಅದು ಬ್ರಹ್ಮಾಂಡದಲ್ಲಿ. ಅದನ್ನೇ ನಮ್ಮ ಪಿಂಡಾಂಡದಲ್ಲೂ ಇರತಕ್ಕಂಥದ್ದು 2/3 ಆಫ್ ವಾಟರ್. ವಾಟರ್ಗೆ ವಾಟ್ರನ್ನು ಸೇರಿಸಿ ಆ ವಾಟ್ರನ್ನು ಅದಕ್ಕೆ ನಾನು ತಮಾಷೆ ಹೇಳ್ತಾ ಇರ್ತೀನಿ, ಕಪ್ಪೆ ಯಾಕೆ ವಟ್ರ 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 ಅನ್ನುತ್ತೆ ಅಂದರೆ ನೋಡಿ ಅದಕ್ಕೂ ಇಂಗ್ಲೀಷ್ ಗೊತ್ತು, ಅದು ಕೂಡ ವಟರ್ ಅಂತ ಅದು ಪಾಪ ವಾಟರ್ ಅನ್ನಕ್ಕೆ ವಾಟ್ರ ವಟ್ರ ವಟ್ರ ಅನ್ನುತ್ತೆ ಅದು. ಆಮೇಲೆ ಕಪ್ಪೆನ ನೀವು ನೀರಿಂದ ತೆಗೆದು ಹಾಕಿದ್ರೆ ಅದು ಏನಾಗುತ್ತೆ? ನಾವು ಅದರಿಂದ ಒಂದು ಕಪ್ಪೆ ನಾವೆಲ್ಲನೂ ನಮ್ಮ ಯಾವುದೇ ಮೆಡಿಸನ್ನು ಇತ್ಯಾದಿಗಳೆಲ್ಲ ಮಾಡಿದ್ರೆ ಎಲ್ರಿಗೂ ಗೊತ್ತಿರುತ್ತೆ, ಒಂದು ಡಿಸೆಕ್ಟ್ ಮಾಡೋದು ಫಸ್ಟೇ ಕಪ್ಪೆನ, ನಾವು ಅದು ಗಿನಿಪಿಗ್ ಅಂತೀವಿ. ಅದನ್ನು ಡಿಸೆಕ್ಟ್ ಮಾಡಿದ್ರೆ ನಮ್ಗೆ ರೋಗ ರುಚಿನ ಅದು ಎಷ್ಟು ಹೆಲ್ಪ್ ಮಾಡುತ್ತೆ ಒಂದು ಕಪ್ಪೆ. ಆಮೇಲೆ ಕಪ್ಪೆ ಒಂದಕ್ಕೊಂದಕ್ಕೆ ತುಂಬ ಇಷ್ಟಪಡೋದು, ಹಾವಿಗೆ ಕಪ್ಪೆನೇ ಆಹಾರ. ಸೊ ನಮ್ಮಲ್ಲಿ ಹಾವು ಇರಬೇಕು, ಹಾವು ಇದ್ದರೆ ಹೊಲಗಳಲ್ಲಿ ಇಲಿ ಇದನ್ನು ತಿನ್ನೋಕ್ಕೆ ಒಂದಕ್ಕೊಂದಕ್ಕೂ ಕ್ರಿಯೇಷನ್ ಹೇಗಿದೆ. ಸೊ ಅಂದರೆ ಎಲ್ಲ ಶುರುವಾಗೋದು ವಾಟರಿಂದ. ಆ ವಾಟರ್ನ ಅದಕ್ಕೆ ಮುಂದೆ ಬರುತ್ತೆ ಆಚಮನ ಮಾಡೋದು ಪೃಥ್ವಿಗೆ. ನಾವು ಪೃಥ್ವಿಯಿಂದಲೇ ಬಂದಿರತಕ್ಕಂಥ ಆ ನಮ್ಮ ಕೈಗೆ ಬಂದಟ್ಟಿಗೆ ಈಗ ಅದಕ್ಕೊಂದು ಒಳ್ಳೆಯ ಉದಾಹರಣೆ ಹೇಳಿ ಭಾಳ ಚೆನ್ನಾಗಿದೆ ಅಂದಿದ್ದಕ್ಕೆ ನಾವೆಲ್ಲ ನಾನು ಬ್ಯಾಂಕಲ್ಲಿ ಕೆಲಸ ಮಾಡಿದ್ದೀವಿ, ದೊಡ್ಡ ದೊಡ್ಡ ಬ್ಯಾಂಕ್ ಕೋಟ್ಯಾಂತರ. ಅಲ್ಲಿ ಒಬ್ಬ ಚೀಫ್ ಕ್ಯಾಶಿಯರು ದಿವಸಕ್ಕೆ ಎಷ್ಟೋ ಕೋಟಿ ಈಗ ಲೇಟೆಸ್ಟ್ ಮೆಷಿನ್ ಎಣಿಸ್ತಾನೆ. ಅವ್ನು ಮಾಡೋ ಕೆಲಸ ಅವಾಗ ಅಲ್ಲಿ ಅವನಿಗೊಂದು ಅದೊಂದು ಪೇಪರ್ ಅಷ್ಟೇ, ಅಷ್ಟೂ ದುಡ್ಡು ಅವನ ಹತ್ರ ಇರುತ್ತೆ ಫಿಸಿಕಲ್ ಕ್ಯಾಶು. ಅವನು ಒಂದು ದಯಾ ಪೈಸ ತೊಗೊಂಡೋಗ ಕಾಲ ಅವನು ತಾನು ತೊಗೋಬೇಕಾದ್ರೂ ಕೂಡ ಅವನ SBI ಅಕೌಂಟಲ್ಲಿ ಡೆಬಿಟ್ ಹಾಕಿ ಚೆಕ್ ಹಾಕಿ ಅದ್ರಲ್ಲಿ ತೊಗೋಬೋದೇ ಹೊರತು ಅಲ್ಲಿ 1 ರೂಪಾಯಿ ತೊಗೊಂಡ್ರೂ ಕೂಡ ಅದು ಅವನದಲ್ಲ ಅಂತ ಮಾಡ್ತಾನೆ. ಸೊ ಲೈಕ್ ದ್ಯಾಟ್ ನಾವು ಏನು ಮಾಡ್ತೇವೆ ಆ ಕೆಲಸ ಮಾಡುವಾಗ ಅದು ನಮ್ಮದಲ್ಲ,
ನಮಗೆಷ್ಟು ದಕ್ಕಬೇಕು, ನಮಗೆ ಅಂದರೆ ನಮ್ಮ ಬೆವರು ಸುರಿಸಿ ನಮ್ಮ ಕಷ್ಟಪಟ್ಟು ನಮ್ಗೆ ಏನು ಸಂಪಾದನೆ ಮಾಡ್ತೀವೋ ಅದನ್ನು ಕೂಡ ನಾವೇ ಅನುಭವಿಸೋಕ್ಕಾಗಲ್ಲ. ಅದು ಇನ್ನೊಬ್ರಿಗೋಸ್ಕರನೇ, ಪರೋಪಕಾರಾರ್ಥಂ ಇದಂ ಶರೀರಂ. ನಾವು ಅನ್ಕೋತೀವಿ, ನಾವು ಆಮೇಲೆ ಈ ನಿಜವಾಗ್ಲು ಯಾರು ಈ ಜಿಪುಣನಿಗೂ ಉದಾರಿಗೂ ಇದೆಲ್ಲ ಆಚಮನದಲ್ಲಿ ಬರುತ್ತೆ ಸಂಧ್ಯಾ. ಎಸ್, ಎರಡೂ ಒಂದೇನೆ, ಸ್ವಲ್ಪ ವ್ಯತ್ಯಾಸ. ಜಿಪುಣ ಏನು ಮಾಡ್ತಾನೆ, ಮೈಸರ್ ಅಂತೀವಲ್ಲ ಅವನಿಗೂ, ಅವನಿಗೂ ತುಂಬ ಅದಕ್ಕೆ ನಾನು ಬೇಕಾ ಸ್ಟಾರ್ಟ್ ಅಂದಿದೆ, ಬಿರ್ಲಾ ಕಥೆ ಇದೆ, ಅವರೆಲ್ಲ ಯಾಕೆ ಮಾಡಿದ್ರು ಅಷ್ಟೊಂದು ಎಂಪೈರ್ ಕಟ್ಟಿದ್ರು ಎಷ್ಟು ಜನಕ್ಕೆ, ಅವನು ಅವ್ರ ಸ್ವಂತಕ್ಕೆ ಯಾರು ಉಪಯೋಗಿಸ್ಕೊಳ್ಳೋದಿಲ್ಲ, ಸ್ವಂತಕ್ಕೆ ಅವ್ರಿಗೆ ಅವ್ರದ್ದು ನೋಡಿ ಅವ್ರಿಗೆ ಏನು ನೀಡಿದೆಯೋ ನೀಡ್ ಬೇಸ್ಡ್, ಇದು ಇಲ್ಲಿ ಗ್ರೀಡ್ ಬೇಸ್ಡ್ ಆಗುತ್ತೆ. ಅದನ್ನು ನೋಡಿ ಇನ್ಯಾರೋ ಒಬ್ಬರು ಪುಣ್ಯಾತ್ಮರು ಅವ್ರ ನೀಡನ್ನ ಸಫೈಸ್ ಮಾಡೋಕ್ಕೂ ಇನ್ನೊಂದು ವರ್ಗ ಇಟ್ಟಿರುತ್ತೆ ಪ್ರಕೃತಿ. ಅದು ನಿಮಗೆ ಈ ವೈಜ್ಞಾನಿಕ ಸಂಧ್ಯಾ ಒಂದಲ್ಲಿ ಮುಂದಿನ ಒಂದು ಇದರಲ್ಲಿ ಹೇಳಿ ಅವತರಣಿಕೆಯಲ್ಲಿ ಹೇಳ್ತೀನಿ. ಇದು ಈ ಈ 26th ರಿಪಬ್ಲಿಕ್ ಡೇಲಿ ಒಂದು ಮೆಸೇಜು ನಮ್ಮ ಶಿವಶಕ್ತಿ ಕಲಾ ಕೇಂದ್ರದಲ್ಲಿ 700 ಅಭಿಯಾನ ಆಗಿ 705ನೇದರಲ್ಲಿ ವೈಜ್ಞಾನಿಕ ಸಂಧ್ಯಾ ವಂದನೆ ಎನ್ನುವುದು ಈ 705 ಪಾರ್ಟ್ 6 ಆಗಿದೆ. 5 ಆಯಿತು ಇದುವರೆಗೂ, ಪಾರ್ಟ್ 5 ಆದಾಗ 704ನಲ್ಲಿ ನಮ್ಮ ಸಂಧ್ಯಾ ವಂದನೆಯ ವೈಜ್ಞಾನಿಕ ಚಿಂತನೆಯಲ್ಲಿ 5 ಭೂಮಿ ರಾಪೋ ನಲೋ ನಿಲೋ ನಭಂ. 6ನೇದು ನಮ್ಮ ಮಾಡಬೇಕಾಗಿರೋದು ಇದು ಷಡ್ ರಿಪುಗಳು ನಮ್ಮಲ್ಲಿರುತ್ತೆ. ಎಷ್ಟು ಮಕ್ಕಳುಗಳು, ಚಿಕ್ಕ ಚಿಕ್ಕವರು, ರೈತರುಗಳು, ಆರ್ಟಿಸ್ಟ್ಗಳು ನನಗೆ ನೋಡಿದಾಗ ಆತ್ಮಹತ್ಯೆ ಮಾಡ್ಕೊಳ್ಳೋದು. ನಮ್ಮ ನನ್ನ ಮೇಯ್ನ್ ಒಂದು ಕ್ಲಾರಿಯನ್ ಕಾಲೇ ನಾನು ಯಾವಾಗಲೂ 100 ಸಲ ಹೇಳಿದ್ದೀನಿ, ಈಸಬೇಕು ಇದು ಜಯಿಸಬೇಕು. ಹೇಸಿಗೆ ಸಂಸಾರದಲ್ಲಿ ಆಸೆ ಲೇಷ ಇಡದ ಹಾಗೆ ಇರಬೇಕು, ಇರದಿರಬೇಕು. ಮತ್ತೊಂದು ಅದೇ ಪುರಂದರದಾಸರು, ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಲು ಬೇಡಿರೋ ಹುಚ್ಚಪ್ಪಗಳಿರ ಅಂತ ಪದೇ ಪದೇ 400 ವರ್ಷಗಳಿಂದ ಹೇಳ್ತಾ ಇದ್ದಾರೆ. ತಿಳುವಳಿಕೆ ಇರೋರು ಕೂಡ ನನಗೆ ಭಾಳ ಬೇಜಾರಾಗ, ಚಿಕ್ಕ ಚಿಕ್ಕವರು ಅವ್ರಿಂದ ಏನೇ ಒಂದು ಕೆಲಸ ಇವನ್ ಹೊಡೆದಾಡಲಿ ಬಡ್ದಾಡಲಿ, ಆಮೇಲೆ ಸಾಯಬೇಕು ಅಂತ ಹೇಳಿದ್ರೆ ಎಲ್ಲರೂ ಸಾಯರೆ, ಹುಟ್ಟಿರೋರೆಲ್ಲ ಸಾಯಕ್ಕೇನೆ. ನಾನು ಹೇಳ್ತಿರ್ತೀನಿ ನೋಡಿ, ಯಾವಾಗಲೂ ಡೆತ್ ಇಸ್ ಸರ್ಟನ್, ಬರ್ತ್ ಇಸ್ ಎನ್ ಆಕ್ಸಿಡೆಂಟ್, ಹುಟ್ಟಿದವರೆಲ್ಲ ಸಾಯಬೇಕು, ಸಾವಿಲ್ದೆ ಮೇಲೆ ಸಾಸಿವೆ ತೊಗೊಂಬ ಅಂತ ಎಲ್ಲರೂ, ನಾವೆಲ್ಲರೂ ಎಂತೆಂಥ ಮಹಾನುಭಾವರುಗಳು, ಆದರೆ ಅವ್ರ ಫುಟ್ ಪ್ರಿಂಟ್ಸ್ ಇಟ್ಟು ನಮಗಿರೋವರೆಗೂ ತಾನಾಗಬೇಕಾದ್ರೆ ಒಂದು ಕಾಯಿಲೆ ಬಂದು ಸಾಯಲಿ, ನಾನು ಹೇಳ್ತೇನೆ ಕಾಯಿಲೆ ಬಂದು ಸಾಯಲಿ ಅಥವಾ ಯಾರೋ ಕೊಲೆ ಮಾಡಿ ಸಾಯಲಿ, ನಾವೇ ಯಾಕೆ ಒಂದು ನಮ್ಮ ಆತ್ಮಹತ್ಯೆ. ಅದು ನಾವು ಕಾನೂನಿನ ಪ್ರಕಾರ ಅಪರಾಧ ಅಂದ್ಕೊಳ್ಬಾರ್ದು, ನಮ್ಮನ್ನು ನಾವು ಕೊಳ್ಕೊಳ್ಳೋದು ಬರೀ ಇನ್ನೊಬ್ಬರು 100 ಕೊಲೆ ಮಾಡೋದಕ್ಕಿಂತ. ಆಮೇಲೂ ನೋಡಿ ಎಷ್ಟೋ ಕೊಲೆ ರೇಪು ಎಲ್ಲ ಆದಮೇಲೆ ಅವ್ರಿಗೂ ಒಂದು ಡೆತ್ ಸೆಂಟೆನ್ಸ್ ಕೊಡ್ಬೇಕಾದ್ರೆ ಎಷ್ಟು ಪ್ರಕ್ರಿಯೆ ಆಗುತ್ತೆ, ಸುಮ್ಮನೆ ಇಮಿಡಿಯೇಟ್ ಗೊತ್ತಿದ್ದು ಕೂಡ ಎಷ್ಟು ಕೊನೆಯವರೆಗೂ ಕೂಡ ಕ್ಷಮಾದಾನದವ್ರಿಗೆ ಹೋಗಿ ಇಷ್ಟು ಸ್ಟೆಪ್ಸ್ ಇದೆ ಇಷ್ಟೆಲ್ಲ ಗೊತ್ತಿರುವಾಗ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಕ್ಷುಲ್ಲಕ ಅದನ್ನ ಜೀವನದಲ್ಲಿ ಎಂತೆಂಥ ಅವ್ರು. ಅದಕ್ಕೆ ಇಂಥವ್ರ ಕಥೆಗಳು ಭೀಷ್ಮಾಚಾರ್ಯರು, ವಿಷ್ಣು ಸಹಸ್ರನಾಮ, ಈ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳೋಣ, ಅವರು ಅಲ್ಲಿಂದ ತೊಗೊಂಡು ನಮ್ಮ ನಮ್ಮನೇನಲ್ಲಿ ಎಷ್ಟೊಂದು ಜನ ನಮ್ಮ ತಂದೆ ತಾಯಿಗಳು ಹೊಟ್ಟೆ ಬಟ್ಟೆ ಕಟ್ಟಿ ಭಿಕ್ಷಾನ್ನ ಮಾಡಿಕೊಂಡು ಮಕ್ಕಳನ್ನ ಮುಂದಕ್ಕೆ ತಂದಿದ್ದಾರೆ. ನಮ್ಮ ಮೋದಿಜಿ ಅವ್ರನ್ನೇ ತೊಗೊಳ್ಳಿವತ್ತು, ಅವರು ಚಾ ಮಾರ್ತಿದ್ರು ಅನ್ಬೇಕಾದ್ರೆ ಅವ್ರ ಮನೆ ಪರಿಸ್ಥಿತಿ ಯಾವಾಗ ಆಗಿತ್ತು. ಅದರಲ್ಲಿ ಎಲ್ಲರೂ ಕೃಷ್ಣ ಕೂಡ ಅವತಾರ ಆದರೆ ನೋಡಿ, ಮೊದಲು ಆಗಲೇ ಅವನು 8 ಅವನು ಹುಟ್ಟಿದ 8ನೇದು ಅವನು ಮಗು, ಅಲ್ಲಿವರೆಗೂ ಆ ಮಕ್ಕಳು ಮುಂದೆ ಬರಲೇ ಇಲ್ಲ. ಸೊ ಈ ದೃಷ್ಟಿಯಿಂದ ನಾವು ನೋಡಿದ್ರೆ ಆಗಲೇ ಅವಾಗ ಈ ಫ್ಯಾಮಿಲಿ ಪ್ಲ್ಯಾನಿಂಗು ಇತ್ಯಾದಿ ಇಲ್ಲದೇ ಇದ್ದಾಗ ಎಷ್ಟನೇ ಮಕ್ಕಳು ಎಷ್ಟೇ ಮೊದಲನೇ ಮಗಳಾಗೋದು ಅಥವಾ ಮೊದಲನೇ ಮಗ ಆಗೋದ್ರಿಂದ ಏನು ಪ್ರಯೋಜನ ಇಲ್ಲ. ಯಾವುದೋ ಒಂದು ಮಹಾತ್ಮರಾಗುತ್ತೆ ಒಂದೊಂದು ಕೆಲಸದಲ್ಲಿ, ಅದನ್ನು ಒಂದು ಲಿಸ್ಟಿದೆ ಕೊಡ್ತೀನಿ. ಎಷ್ಟನೇ ಮಕ್ಕಳು ಅಂಬೇಡ್ಕರನ್ನೇ ತೊಗೊಳ್ಳಿ, ಅವ್ರ ಮೊದಲನೇ ಮಗ ಏನಲ್ಲ ಅವ್ರು, ಅವ್ರಿಗೆ ಹಿಂದೆ ನಮಗೆ ಅವರು ಮೊದಲೇ ಫೈಟರ್ಸ್ನೆಲ್ಲ ಹಾಳು ಮಾಡಿಬಿಟ್ಟಿದ್ದೀರಿ, ಒಬ್ಬರು ಅಂಬೇಡ್ಕರ್ ಸಿಗ್ತಾ ಇದ್ರೆ ನಮಗೆ, ನಾವು ರಿಪಬ್ಲಿಕ್ ಡೇ ಅಂತ ಮಾಡ್ತೀವಿ. ಆ ಪುಣ್ಯಾತ್ಮ ಸೃಷ್ಟಿ ಆದ ಹೊತ್ತಿಗೆ ಒಬ್ಬ ಅವತಾರ ಪುರುಷ ನಮಗೆ. ಹೀಗೆ ನಮ್ಮ ನಮ್ಮಲ್ಲಿರೋದನ್ನೇ ತೊಗೊಳ್ಳ, ನಾವು ರಾಮಾಯಣ ಮಹಾಭಾರತದ ಸರಿನೇ ಅದೊಂದು ಐಡಿಯಲ್ಲು. ಇಲ್ಲಿ ನನ್ನ ಮುಖ್ಯ ಉದ್ದೇಶ ಎನ್ನುವುದು ಇದನ್ನು ಹೇಳ್ಕೊಂಡು ಹೊರಟಾಗ್ಬೋದಾಗಿತ್ತು, ಒಂದೇ ಅಭಿಯಾನದಲ್ಲಿ ವೈಜ್ಞಾನಿಕ ಚಿಂತನೆ ಒಂದು 2-3 ಮಾಡ್ಬಿಡ್ಬೋದಾಗಿತ್ತು. ಬಟ್ ನಿಮ್ಮಿಂದ ಬಂದ ಪ್ರತಿಕ್ರಿಯೆ, ನಾವೆಲ್ಲ ನಮ್ಮದು ಕ್ರಿಯೆ ಪ್ರತಿಕ್ರಿಯೆ ನಮ್ಮೆಲ್ಲ, ನಾವು ಕ್ರಿಯೆ ಇಲ್ಲದೆ ಇದ್ದರೆ ಪ್ರತಿಕ್ರಿಯೆ ಇಲ್ಲದೆ ಇರೋದಿಲ್ಲ ಅಲ್ವಾ. ದೇರಿಸ್, ನಮ್ಗೆ ಯಾವಾಗಲೂ ಹಸಿವೆ ಆದರೆ ನಮ್ಗೆ ಹೊಟ್ಟೆ ಆಹಾರ ಬೇಕಾಗೋದು, ಹಸಿವೆ ಆಗದೆ ಇದ್ರೆ ಆಹಾರ ಹಾಕಬೇಕು, ಪ್ರತಿಯೊಂದಕ್ಕೂ. ಅದಕ್ಕೆ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಆ್ಯಂಡ್ ಆಪೋಸಿಟ್. ಆ ದೃಷ್ಟಿಯಿಂದ ಈ ಒಂದು ಸಂದರ್ಭದಲ್ಲಿ ನಾವು ಸುಮ್ಮನೆ ಹೇಳ್ಕೊಂಡು ಹೋಗೋದು, ನಮಗೆ ವೇಳೆ ಇನ್ನೊಂದು ಅಭಿಯಾನ ಮಾಡಿದ್ರೂ ಪರವಾಗಿಲ್ಲ,
ದಯವಿಟ್ಟು ಎಲ್ಲ ತಂದೆ ತಾಯಿಗಳು ಎಲ್ಲರೂ ನಾವು ಕೂಡ ನಾವೇನು ಒಬ್ಬ ಟೀಚರ್ ಅನ್ನಿಸ್ಕೊಂಡಿರೋರು ಕೂಡ ಅವ್ರ ಕ್ಲಾಸ್ನಲ್ಲಿ ಕ್ಲಾಸು ಸಬ್ಜೆಕ್ಟು ಮಾಡಲಿ, ದಿನ ಒಂದು 10 ನಿಮಿಷ ಮಕ್ಕಳುಗಳಿಗೆ. ನಾನು ಎಲ್ಲ ಒಬ್ಬ ನಾನು ಒಬ್ಬ ಸ್ಟೂಡೆಂಟೂ ಆಗಿ ಒಬ್ಬ ಟೀಚರು ಆಗಿ ಕೇಳ್ಕೊಳ್ಳೋದೇನು ಅಂದರೆ ಬರೀ ಆಧ್ಯಾತ್ಮಿಕ ಗುರುಗಳು ಆಧ್ಯಾತ್ಮಿಕ ಟೀಚರ್ಸ್ ಅಲ್ಲ, ಪ್ರತಿಯೊಬ್ಬರು ಒಬ್ಬ ವಿಜ್ಞಾನಿಷ್ಠ ಟೀಚರ್ ಕೂಡ ಮಕ್ಕಳಿಗೆ ಅವರ ಸಂಪರ್ಕ ಬಂದಾಗ ಅವರ ಕ್ಲಾಸ್ ಮಾಡಲಿ. ಒಂದೀಗ ಆನ್ಲೈನು ಇನ್ನೇನು ಶುರುವಾಗುತ್ತೆ, ಆಫ್ಲೈನ್ ಕ್ಲಾಸು ಶುರುವಾಗುತ್ತೆ, 10 ನಿಮಿಷ ಯಾಕೆ ನಿಮ್ಮನ್ನು ಟೀಚರ್ ಅಂತಂದು ಗೌರವಿಸ್ತಾರೆ. ಒಂದು 10 ನಿಮಿಷ ಮಕ್ಕಳಿಗೆ ಮಕ್ಕಳು ಅಂದರೆ ಯಾರ್ಯಾರು ಕಲಿಯಕ್ಕೆ ಬರ್ತಾರೋ ಅವ್ರಿಗೆ, ಇರ್ರೆಸ್ಪೆಕ್ಟಿವ್ ಆಫ್ ದಿ ಕ್ಯಾಸ್ಟ್ ಕಲರ್ ಕ್ರೀಡ್ ಜೆಂಡರ್, ಒಂದು 10 ನಿಮಿಷ ಜೀವನನ ಈ ರೀತಿ ಸಾಗಿಸ್ಬೇಕು. ಒಂದು ಮಾರಲ್ಲು, ಆ ವೈಜ್ಞಾನಿಕವಾಗಿ ಮಾರಲ್ಲ ಹೇಳಿ. ನಾನೀಗನೇ ವೈಜ್ಞಾನಿಕವಾಗೇ ನಾನು ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ಗೂ ಆಮೇಲೆ ಸಂಧ್ಯಾ ಒಂದಿಗೂ ನಾನು ರಿಲೇಟ್ ಮಾಡ್ತಿರಲಿಲ್ಲ. ನಾನೊಬ್ಬ ಆರ್ಡಿನರಿ ಇದು, ನೀವು ಸೈನ್ಸ್ ಟೀಚರ್ ಎಷ್ಟೊಂದು ಹೇಳ್ಬೋದು, ನೀವು ನಿಮಗೆಲ್ಲ ಅದು ಗೊತ್ತಿರುತ್ತೆ. ಅದನ್ನು ಒಂಚೂರು ಯಾಕೆ ನೀವು ನಾನು ಎಲ್ಲರೂ ನೀವು ಟೀಚರ್ಸ್ಗೂ ಎಲ್ಲರ ಫ್ಯಾಮಿಲಿ ಇರುತ್ತೆ, ಇವನು ಅವ್ರು ಮದುವೆ ಮಾಡ್ಕೊಳ್ತಿರೋ ತಂದೆ ತಾಯಿ ಇರ್ತಾರೆ. ಸೊ ಅಂಥವ್ರು ಕೂಡ ತಮ್ಮ ಭಾವನೆಯನ್ನು ಮಕ್ಕಳಿಗೆ ಹಂಚಿಕೊಂಡು ಹೀಗಿರಬೇಕು ಅನ್ನೋ ಮೊದಲು ಅವ್ರು ಏನಾದರೂ ಮಾಡ್ಕೊಳ್ಳಿ, ಬದುಕಬೇಕು ಅನ್ನೋದನ್ನು ಮೊದಲು ಹೇಳಿಪ್ಪ ದಯವಿಟ್ಟು. ನಾನು ಹೇಳ್ತೀನಿ ಅದೇ ದೃಷ್ಟಿಯಿಂದ, ನಾನು ಸುಮ್ಮನೆ 72 ವರ್ಷನೂ ಆಗುತ್ತೆ ಗಣರಾಜ್ಯಕ್ಕೆ ಸ್ವಾತಂತ್ರ್ಯನೂ ಆಗ್ತಾನೇ ಇರುತ್ತೆ, ಆಗೋದು ಸುಮ್ಮನೆ ಮಾಡೋ ಬದಲು ಮಕ್ಕಳನ್ನ ಮುಂದೆ ಯಾರೋ ಒಬ್ಬರು ಮಹಾತ್ಮ ಗಾಂಧಿ ಆಗ್ಬೋದು, ಯಾರೇ ಒಬ್ಬರು ರಮಣ ಮಹರ್ಷಿಗಳಾಗ್ಬೋದು, ನಮ್ಗೆ ಗೊತ್ತಿರೋದಿಲ್ಲ. ಯಾಕೆ ನಮ್ಮಲ್ಲೇ ಮುಗ್ದೋಗೋದಲ್ವಲ್ಲ ನಮ್ಮ ಯುಗ, ನಮ್ಮದಾದ್ರೂ ಆಗೋಯ್ತಾ? ನಾವು ಎಲ್ಲರೂ ನಮ್ಮ ತಾತ ಮುತ್ತಾತ ಹಾಗೆ ಮಾಡ್ಕೊಂಡಿದ್ದೆ, ನಾವಿಲ್ಲಿ ಕುತ್ಕೊಂಡು ಹೇಳೋಕ್ಕಾಗ್ತಿತ್ತ? 7 5 ಮಾಡಿದೆ, 6ನೇ ವಿಭಾಗ ಮಾಡ್ತಾ ಇದ್ದೀನಿ, ವೈಜ್ಞಾನಿಕ ಚಿಂತನೆ ಸಂಧ್ಯಾ ಒಂದೇ ಅಂತೆಲ್ಲ ಮಾಡ್ಬೇಕಾದ್ರೆ ಎಲ್ಲರ ಒಂದು ನಾವು ಎಷ್ಟು ಜನದ ಪುಸ್ತಕ ಓದ್ಕೊಂಡಿದ್ದೀನಿ, ಎಷ್ಟು ಜನದ ಭಾಷಣ ಕೇಳಿದ್ದೀನಿ, ಎಷ್ಟು ಜನಕ್ಕೆ ನಾ ಪಾಠ ಹೇಳಿ ಅವ್ರು ಹೇಳ್ಕೊಡ್ತಾ ಇದ್ದಾರೆ, ಅದೆಲ್ಲದರ ಒಟ್ಟು ಮೊತ್ತ ಕಣ 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 ಕಳೆದಗಳಲ್ಲೂ ಶಾರದೆ ಅಂತ ಮಹಾತಾಯಿ ನಮಗೆ. ಹಾಗೆ ನಮಗೆಲ್ರಿಗೂ ನಾನೊಬ್ಬನೇ ಅಂತಲ್ಲ, ನಾವು ಫೋಕಸ್ ಮಾಡಬೇಕಷ್ಟೆ. ವೆನ್ ವಿ ಫೋಕಸ್ ಆನ್ ಅವರ್ ಪ್ರೊಫೆಷನ್ ದಟ್ ವಿಲ್ ಬಿ ಫೋಕಸ್ಡ್, ಇಲ್ ವೆರಿ ಇಟ್ ವಿಲ್ ಬಿ ಕರ್ಸ್ಡ್. ನಾವು ಇಟ್ ಈಸ್ ಅಪ್ ಟು ಅಸ್ ಟು ಚೂಸ್. ಯಾಕೆ ನಮ್ಗೆ ಬುದ್ಧಿ ಕೊಟ್ಟಿರೋದು ಎಲ್ಲರೂ ಆಹಾರ ಬೇಕೇ ಬೇಕು, ಬೇಸಿಕ್ ಫುಡ್ ಕ್ಲೋತಿಂಗ್ ಶೆಲ್ಟರ್, ಅದಾದ ಮೇಲಾರು ಕೂಡ ಅದು ಬೇಸಿಕ್ ನೆಸೆಸಿಟಿ. ನಾನು ಯಾವಾಗಲೂ ಅದೇ ಪರಮಹಂಸರು ಹೇಳಿದಾಗ ಹಸಿದವನಿಗೆ ನೀನು ಉಪದೇಶ ಮಾಡಬೇಡ, ಫಸ್ಟ್ ಆಹಾರ ಕೊಡು. ಎಸ್, ನಮ್ಮಲ್ಲಿ ಈಗ ಎಲ್ಲ ಆ ರೀತಿ ಮಾಡ್ತಾ ಇದ್ದಾರೆ, ಎನ್ ಜಿ ಒಗಳು ಮಾಡ್ತಿದ್ದಾರೆ. ಇಷ್ಟು ಅಗಾಧವಾದ ಜನಸಂಖ್ಯೆ, ಯಾರು ಈಗ ಭಿಕ್ಷುಕರನ್ನ ಭಿಕ್ಷಾಟನ ರಿಮೋಟ್ನೆ ಮಾಡಿದ್ದಾರೆ ನೋಡಿ, ಎಲ್ಲನೂ ಒಂದು ಕಡೆ ಸೌರೋದು ಮನುಷ್ಯನ ಈಗ ಮನುಷ್ಯನ ಆಸೆ ಈಗಲಾರು. ಈ ನಾವು 2020 ಕಲಿಬೇಕಾದ ಪ್ರಪಂಚದಲ್ಲಿ ಪಾಠ ಅಂದರೆ ಪ್ರಕೃತಿ ತೋರಿಸ್ಬಿಟ್ಟಿದ್ದಾಳೆ. ಇನ್ನು ಮತ್ತಾದರೆ ಖಂಡಿತ 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 ಪ್ರಳಯನೇ ಬೆಟರ್. ನಾವು ಹೀಗಿರೋಗೆ ಆ ಥರ ತಿರ್ಗಾ ಇರೋ ಬದಲು ಒಂದು ಸತಿ ಆ ಪ್ರಕೃತಿನ ಬೇಡ್ಕೋತೀನಿ ನಾನೇ, ಫುಲ್ ಸಂಪೂರ್ಣ ತಿರೋಧಾನ ಮಾಡಬೇಡಮ್ಮ ಅಂತ. ಸೃಷ್ಟಿಕರ್ತ್ರಿ ಬ್ರಹ್ಮರೂಪ, ಗೋಪಶ್ರೀ ಗೋವಿಂದ ರೂಪಿಣಿ, ಸಂಹಾರಿಣಿ ರುದ್ರರೂಪ ಆಗಿದೆ. ಈಗ ಇನ್ನು ಉಳ್ಕೊಂಡಿರೋದನ್ನೇ ಅಲ್ಲ 4th ಸ್ಟೇಜು ತಿರೋಧಾನ ಕರೀಶ್ವರಿ. ತಿರೋಧಾನ ಕರೀಶ್ವರಿ ಅಂದರೆ ಇಷ್ಟು ಈಗ ಹೊಸ್ತಾಗಿ ಕೇಳಿರೋರು ಹೇಳ್ತೀನಿ, ತಿರೋಧಾನ ಅಂದರೆ ಒಂದು ಆಟಮ್ ಕೂಡ ಅಂದರೆ ಶಿ ವಿಲ್ ವಿಡ್ರಾ ಎವರಿಥಿಂಗ್, ಅದೇ ತಿರೋಧಾನ ಅಂದರೆ. ಪ್ರಕೃತಿ ನಾವು ಯಾವುದು ಎಲ್ಲರೂ ಪ್ರಕೃತಿ ಏಕಂಸ ವಿಪ್ರಾಬಹುದ ವದಂತಿ. ಅದರಿಂದ ಸೃಷ್ಟಿಯಾಗಿದೆ, ಸ್ಥಿತಿ ಮಾಡಿದೆ, ಲಯನೂ ಆಗಿ ಎಷ್ಟೋ ಲಯ ಎಂತೆಂಥ ಅವ್ರು ಹೊಟ್ಟೋಗ್ಬಿಟ್ರು ನಮಗೆ 2020 ಮಹಾನ್ ಅವರೆಲ್ಲ ಈಗ ಹೊಗಳಿ ಬಿಡಿ, ಪ್ರಕೃತಿ ಪಾದ ಸೇರಿದ್ದಾರೆ, ಮತ್ತೆ ಹುಟ್ಟು ಬರ್ತಾರೆ. ಅವ್ರು ಹುಟ್ಟು ಬರಬೇಕಾದ್ರೆ ಅವರಿನ್ನೆಲ್ಲ ಹೋಗಿ ರಿಪೋರ್ಟ್ ಮಾಡಿರ್ತಾರೆ, ಏನೇನು ಅನ್ಯಾಯ ಆಗಿದೆ, ನಾವು ಎಷ್ಟು ಮುಚ್ಚಿಟ್ಕೊಂಡಿರ್ತೀವಿ, ಎಷ್ಟು ಬಚ್ಚಿಟ್ಕೊಂಡಿರ್ತೀವಿ, ಎಷ್ಟು ಬಿಚ್ಚಿಟ್ಟಿರ್ತೀವಿ, ಅಷ್ಟು ಕೂಡ ಸಚಿತ್ರವಾಗಿ ಚಿತ್ರ ಚಿತ್ರ ಚಿತ್ರ. ಇಲ್ಲಿದೆ ಒಂದು ಮಂತ್ರ ಹೇಳ್ತೀನಿ ಅದನ್ನ ಸಂಧ್ಯಾವನದಲ್ಲಿ, ಏನು ಚಿತ್ರ ಗುಪ್ತ ಚಿತ್ರ, ಆ ಎಲ್ಲವೂ ಕೂಡ ಅವ್ರನ್ನ ಚಿತ್ರಗುಪ್ತ ಅಂತ ನಾವು ಕರೆಯೋದು. ನಮ್ಮೆಲ್ಲ ಗುಪ್ತ ಚಿತ್ರಗಳನ್ನು ತೆಗೆದಿಟ್ಕೊಂಡಿರೋ ಒಬ್ಬ ಗುಪ್ತ ಚಿತ್ರ ಅವನೇ ಚಿತ್ರಗುಪ್ತ. ಗರುಡ ಪುರಾಣದ ವಿಚಾರ ಬರುತ್ತೆ, ನಾವು ನಂಬದೇ ಇರೋದು ಬೇಡ, ಆದರೆ ಅದರ ವಿಚಾರಕ್ಕೆ ಆಳವಾಗಿ ಅಧ್ಯಯನ ಮಾಡಬೇಕಾದ್ರೆ. ಈಗ ಸ್ನಾನದ ಬಗ್ಗೆ ನಾನು ಹಿಂದಿನ ಸಂಚಿಕೆಯಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ ಥರ ಆಗುತ್ತೆ ಹಿಂದಿನ, ಹೌದು ಸ್ನಾನ ಮಾಡಿ ಎಲ್ಲ ಶುಚಿರ್ಭೂತರಾಗೋದು ಒಂದು, ಆ ಸ್ನಾನ ಮಾಡಿದಟ್ಟಿಗೆ ನಮ್ಮಲ್ಲಿರ್ತಕ್ಕಂಥ ಕಲ್ಮಶಗಳು ಕಶ್ಮಲಗಳು ಆ ನೀರಿನ ತೊಯ್ದಾಟದಿಂದ ಹೋಗಿ ತಿರ್ಗಾ ಪ್ರಕೃತಿಗೆ ಸೇರಿಕೊಳ್ಳುತ್ತದೆ. ಪ್ರಕೃತಿಗೆ ಸೇರಿಕೊಂಡಾಗ ಏನಾಗುತ್ತೆ, ತಿರ್ಗಾ ಅದು ರೀಸೈಕಲ್ ಆಗುತ್ತೆ, ಬಾಷ್ಪೀಕರಣ ಆಗಿ ಎಲ್ಲ ನೀರು ಅದಕ್ಕೆ ಯಥಾಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಪ್ರತಿಗಚ್ಚತ್ ನಮಗೆ ವಾಪಸ್ ಬರುತ್ತೆ. ಸೊ ನಾವು ವಾಪಸ್ ನಮಗೆ ಬರಬೇಕಾದ್ರೆ ನಾವು ಕೊಡೋದು ಕರೆಕ್ಟಾಗಿರಬೇಕಲ್ವ,
ನಮಗೇನು ಬರಬೇಕೋ ಅದನ್ನು ಕೊಡೋಗ ಆಮೇಲೆ ಅದನ್ನು ತಗೊಳ್ಳೋಗ. ಈ ಮೂರು ತಗೊಳ್ಳೋದು ಸೃಷ್ಟಿ, ಆಮೇಲೆ ಅದನ್ನು ಉಪಯೋಗಿಸೋದು ಸ್ಥಿತಿ, ಆಮೇಲೆ ವಾಪಸ್ ಕೊಡೋದು ಲಯ. ಇದು ಅದನ್ನೇ ಭವಚಕ್ರ ಪ್ರವರ್ತಿನಿ ಆಚಮನ ಮಾಡಿ ಅಂದರೆ ಸ್ನಾನ. ಸ್ನಾನ ಅದಕ್ಕೆ ಯಾರು ಸ್ನಾನದ ನೀರನ್ನೆಲ್ಲ ಮಾಡಿಬಿಟ್ಟಿದ್ದೀನಿ ಇಷ್ಟೊಂದು ಚೆನ್ನಾಗಿದೆ ಅಂದ್ಬಿಟ್ಟು ಇನ್ನೊಂದರಲ್ಲಿ ಇಟ್ಕೋತಾರೆ. ಈವನ್ ಈ ಹಿಂದೆ ಎಲ್ಲ ಈಗ ಅದಕ್ಕೆ ಹೊಟ್ಟೋಗಿದ್ದೆ ಬಾತ್ ಟಬ್ ಅಂತ ಇಟ್ಕೊಳ್ಳೋರು. ಅಲ್ಲಿ ನನಗೂ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಬಾತ್ ಟಬ್ಗೆ ಯಾವುದೋ ಬೇರೆ ದೇಶಕ್ಕೆ ಹೋದಾಗ ಅಲ್ಲಿ ಸ್ನಾನಕ್ಕೆ ಅವಕಾಶವೇ ಇಲ್ಲ. ನೋಡ್ತೀನಿ ಇದೇನಿದು ಒಂದು ದೊಡ್ಡ ಪೋರ್ಸ್ಲೈನ್ ಇದರಲ್ಲಿಲ್ಲ ತುಂಬ. ಇದು ನಮ್ಗೆ ತಂಗೆ ಸ್ನಾನ ಮಾಡೋಕ್ಕೆ ಬರೋಲ್ಲ, ಅದರಲ್ಲಿ ಮಾಡೋಕ್ಕೆ ರೂಢಿ ಇಲ್ಲ. ಆಮೇಲೆ ಎಲ್ಲೆಲ್ಲ ತಿರುಗಿಸೋಲ್ಲೆಲ್ಲೂ ಇಲ್ಲ. ಆಮೇಲೆ ಅಲ್ಲಿ ಬಿಟ್ಕೋಬೇಕು. ಆಮೇಲೆ ನಮಗೂ ಒಂಥರ ಇವು ನಾವೇ ಅಲ್ಲಿ ಮಲ್ಕೊಂಡು ನಮ್ಮ ಜಲ ಮಲ ಎಲ್ಲ ಅಲ್ಲಿ ಒಳಗೊಟ್ಟಿದ್ರೆ ಅದನ್ನೇ ತಿರ್ಗಾ ವಾಪಸ್ ಸ್ನಾನ ಆಗುತ್ತಲ್ಲಪ್ಪ ಅಂತ. ಆಮೇಲೆ ಅಲ್ಲೆಲ್ಲೋ ನೋಡ್ತೀನಿ ಮೂಲೆಯಲ್ಲಿ ಅದು ವೆಂಟು ಹೊರಗಡೆ ಹೋಗಿ ಬಂದಿದೆ. ನಾನು ಅದು ಮುಚ್ಚಿಬಿಟ್ಟಿದ್ದೀನಿ ಗೊತ್ತಿ ತೆಗಿಬೇಕು ಅಂತ. ಎಲ್ಲೋ ಒಂದು ಕಡೆ ಹೋದಾಗ ನೋಡ್ತೀನಿ ತುಂಬ್ಕೊಂಬಿಡ್ತು ಎಲ್ಲ ಬೇರೆ. ಆದರೆ ಕೇಳೋಕ್ಕಿಲ್ಲ, ಬಾಗಿಲು ಹಾಕೊಂಬಿಟ್ಟಿದ್ದೀವಲ್ಲ, ಇದು ಎಂತೆಂಥ ಅವಕಾಶ ನಮಗೆ ಆಗತ್ತೆ ಅಂತ. ಅದು ನಮಗೊಂದು ಪಾಠ ಕಲಿಸ್ತು ಸರಿ. ಆಮೇಲೆ ಅಂದರೆ ಸ್ನಾನ ಮಾಡಿದ ನೀರು ಹೊರಗಡೆ ಹೋಗಬೇಕು, ಹೋದರೆ ಅದು ಬಚ್ಚಲಿಗೆ ಹೋಗುತ್ತೆ. ಆಮೇಲೆ ನಮ್ಮೆಲ್ಲ ಸ್ಯಾನಿಟ್ರಿ ಇದೆ ನಿಂತೆ, ಅದು ಹೋಗಿ ನಮ್ಮಲ್ಲಿ ಮೈಸೂರಲ್ಲಿ ಸುಯಸ್ ಫಾರಂ ಅಂತಿದೆ, ಎಲ್ಲ ಹೋಗಿ ಅಲ್ಲಿ ತಿರ್ಗಾ ಅದು ರೀಸೈಕಲ್ ಆಗುತ್ತೆ. ಅಂದರೆ ನಾನು ಸ್ವಾಭಾವಿಕವಾಗಿ ವೈಜ್ಞಾನಿಕ ಚಿಂತನೆ ಮಕ್ಕಳಿಗೆ ಹೇಳಿದರೆ ಒಂದು ಕ್ಲಾಸ್ ರೂಮಲ್ಲಿ ಒಂದು 10 ನಿಮಿಷ ಅವ್ರ ನಿತ್ಯ ಜೀವನದಲ್ಲಿ ಏನಾಗುತ್ತೋ ಅದನ್ನು ಹೇಳಬೇಕು. ಅವನು ಹೀಗಿದ್ದ, ನಾವು ಬರೀ ಏನು ಮಾಡ್ತಿದ್ದೀವಿ ಅಂದರೆ ದಟ್ ಈಸ್ ಒನ್ ಆಫ್ ದಿ ಹೇಳೋಣ. ದೊಡ್ಡ ದೊಡ್ಡವ್ರ ಮಹಾತ್ಮ ಗಾಂಧಿ ಆಗಿದ್ದರು, ಸುಭಾಷ್ ಚಂದ್ರ ಬೋಸ್ ಹೇಗಿದ್ದರು, ಅವ್ರ ದಿನಾಚರಣೆ, ವಿವೇಕಾನಂದರು ಹೇಗಿದ್ದರು, ಯೇಸು ಹೀಗಿದ್ದ, ಸರಿ ಅದೆಲ್ಲ ಸರಿ ಕಣಪ್ಪ. ನೀ ಎದ್ದದ ಆಚರತಿ ಶ್ರೇಷ್ಠ ತತ್ರ ದೇವೋ ಇತರೇ ಜನಾ. ಲೈಫ್ ಎಕ್ಸಾಂಪಲ್ ಈಸ್ ಆಲ್ವೇಸ್ ಬೆಟರ್ ದೆನ್ ಪ್ರಿಸೆಪ್ಟ್. ನಾವೇನು ಎಲ್ಲರೂ ಅದಾಗೋಕ್ಕಾಗಲ್ಲ. ಕೊನೆ ಪಕ್ಷ ನಮ್ಮ ಪಾಲಕ್ಕೆ ಬಂದು ನಮಗೇನು ನಮ್ಮ ಕೆಲಸ ಕೊಟ್ಟಿದ್ದೇನೋ ಅದರಲ್ಲಿ ನಾವು ನಮ್ಮದನ್ನು ತೋರಿಸ್ಬೇಕು ಪ್ರತಿಯೊಬ್ಬರು. ಅದು ನಮ್ಮ ಮೂಲೆ ಉದ್ದೇಶ ಆಗಬೇಕು ಅಂದರೆ ಸ್ನಾನಾನಂತರ ಶುಚಿರ್ಭೂಚರಾಗಿ ಆಚಮನ ಮಾಡೋದು. ಈ ಆಚಮನ ಅನ್ನೋದೇ ಬಹಳ ಯಾಕಂದರೆ ಪರದ ನಾನು ಯಾಕೆ ಇಷ್ಟು ಹಿನ್ನೆಲೆ ಕೊಟ್ಟೆ ಆಚಮನ ಅನ್ನೋ ಪದ ಹೇಳಿದೆ ಇಟ್ಕೆರೆ ಇದೊಂದು ಸಂಸ್ಕೃತದ ಪದ, ಇದೊಂದು ರಿಚುವಲ್ ಅಂತ ಬಂದ್ಬಿಡುತ್ತೆ ನೋಡಿ. ಅದನ್ನೇ ಕಾಫಿ ಕುಡೀರಿ, ಹಾರ್ಲಿಕ್ಸ್ ಕುಡೀರಿ, ಎಳ್ನೀರು ಕುಡೀರಿ, ಬೀರ್ ಕುಡೀರಿ ಅಂದರೆ ಹಾ ಭಾಳ. ಅದೇ ಸ್ವಲ್ಪ ಬೀರ್ನ ಆಚಮನ ಮಾಡಿಬಿಡಿ ಅಂದರೆ ನೋಡಿ ಯಾವಾಗ ಅದಕ್ಕೆ ಡಿಕ್ಷನರಿಲಿ ಪದಗಳಿರುತ್ತೆ. ಒಂದೇ ಪದ ಹತ್ತಾ ಬರ ಹತ್ತು ಒಂದೊಂದು ನೆಗೆಟಿವ್ ಅರ್ಥ ಕೊಡುತ್ತೆ, ಅದಕ್ಕೆ ಅರ್ಥ ಮಾಡ್ಕೊಳ್ಳೋದು. ಅದಕ್ಕೆ ಮುಂದಿನ ಹೇಳ್ತೀನಿ ನಾನು ತುಂಬ, ನನಗೆ ನೆನ್ನೆ ಜ್ಞಾಪಕ ಬಂತು ಭಜಗೋವಿಂದನ ಅರ್ಥಮನರ್ಥಂ ಭಾವಯನೇತ್ಯಂ. ನಾವು ಅರ್ಥನ ಅನರ್ಥ ಮಾಡಿಕೊಂಡಾಗ ಏನೇನಾಗುತ್ತೆ? ಭಜಗೋವಿಂದಂ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ನಹಿ ನಹಿ ರಕ್ಷತಿ ಡುಕೃಂಕರಣೆ. ಭಾಳ ಚೆನ್ನಾಗಿದೆ. ಅದನ್ನು ನೆನ್ನೆ ಯಾರೋ ಒಬ್ಬರು ಸಜೆಸ್ಟ್ ಮಾಡಿದ್ರು, ಸಾರ್ ಇದು ಹೇಳ್ತಾ ಇದ್ದೀರಲ್ಲ ಇದು ನೋಡಿ ಒಂದಾದಮೇಲೆ ಒಂದಾದ ಇದು ಇದೆ ನನಗೆ. ನನ್ನ ಪುಳಕಿತನಾಗ್ಬಿಟ್ಟಿದ್ದು ಅಂದರೆ ನನಗೆ ಆಗಲೇ ಒಂದು 10 ಸಬ್ಜೆಕ್ಟ್ ಕೊಟ್ಬಿಟ್ಟಿದ್ದಾರೆ. ಒಬ್ಬರು ಭಗವದ್ಗೀತೆ ಮಾಡಿ ಅಂತಾರೆ, ಇನ್ನೊಬ್ಬರು ಭಜಗೋವಿಂದ ಮಾಡಿ ಅಂತ ಹೇಳ್ತಿದ್ದಾರೆ. ನನೀಗ ಈಗ ನಾನು ಇದನ್ನು ಇದು ತಗೋದು ಇರಲಿಲ್ಲ ವೈಜ್ಞಾನಿಕ ಚಿಂತನೆ ಅಷ್ಟು ಹೇಳಿಬಿಟ್ಟು ಈಗ ಮಾಡಿ ಮಕ್ಕಳು ಕೇಳ್ತಾ ಇದ್ದಾರೆ ಅಂದಾಗ ನಂಗೆ ಅಂತೂ ಯಾರ ಬಾಯಲ್ಲಿ ಅದು ಬಂತು ನಿಜ. ನಿನ್ನೆ ಒಬ್ಬರದ್ದು ಯಾರೋ ಒಬ್ಬ ನಮ್ಮ ಇದು ನೋಡಿದಾಗ ಹೆಸರು ಬೇಡ ಬಿಡಿ. ಆ ರೀತಿ ಮಹಿಳೆ ಒಂದು ಹೆಣ್ಮಗಳು ಈ ರೀತಿ ಜೀವನ ಫೇಸ್ ಮಾಡೋಕ್ಕಾಗದೆ ಎಲ್ಲ ಇದ್ದುವೆ ಕಷ್ಟ. ಯಾರು ಕೃಷ್ಣನ ಕಷ್ಟ ಬರಲಿಲ್ಲ ನಾನು ಎಷ್ಟು ಸತಿ ಹೇಳ್ತೀನಿ. ಕೃಷ್ಣ ಜೈಲಲ್ಲಿ ಹುಟ್ಟಿದ್ದು, ಆಮೇಲೆ ಎಷ್ಟು ಅವನ ಪೂತನಿ ಬಂದಳು, ಉಷಾ ಹಾಕ್ಕೊಂಡು ಅವನ ಕೊಲ್ಲಕ್ಕೆ ಬಂದಳು, ಇದೆಲ್ಲ ನಮಗೆ ಎಷ್ಟು ಐಡಿಯಲ್ಸ್ ಇದೆ. ಯೇಸುಗೆ ಮೊಳೆ ಹೊಡೆಸಾಕಿದ್ದೀವಿ ನಾವು. ಇನ್ನು ಅಂಥ ಮಹಾನುಭಾವರುಗಳು ನಾವು ಇಂಥದ್ರೊಳಗೆ ಇದನ್ನೆಲ್ಲ ಓದಿ ಜ್ಞಾನ ತಿಳುವಳಿಕೆ ಇಷ್ಟಿದ್ಕೊಂಡು ಒಂದು ಗಳಿಗೆ ಯಾರನ್ನಾರು ನೋಡಿ ಇದು ಆಮೇಲೆ ಅಂದ್ಬಿಡ್ತೀವಿ ಕೊನೆಗೆ ಸತ್ತವ್ರನ್ನ ಅದೇ ನಮ್ಮ ಮನೇಲೇ ಆದಾಗ ಗೊತ್ತಾಗುತ್ತದು ಅವಳ ಹಣೆ ಬರ ಅಂದ್ಬಿಡೋದು. ಅನ್ನೋ ನಮ್ಮ ಸೊಸೈಟಿಗೆ ಒಂದು ಕೆಲಸ ಇದೆ. ಯಾರು ಅಪ್ಪ ಯಾವಾಗ ಅವ್ರನ್ನ ಅಂತ ಅಬ್ಸರ್ವೇಷನ್ ಮಾಡಿ ಒಂದು ಅಶ್ಯೂರೆನ್ಸ್ ಸಿ. ಒಬ್ಬ ವ್ಯಕ್ತಿಗೆ ಬೇಕಾಗಿರೋದು ಅದು ಇನ್ಶೂರೆನ್ಸ್ಗಿಂತ ಹೆಚ್ಚಾಗಿರೋದು ಇನ್ಶೂರೆನ್ಸ್ ಬಿಡಿ ಅಶ್ಯೂರೆನ್ಸ್. ಅದು ಆ ಅಶ್ಯೂರೆನ್ಸ್ ಹೇಗಿದೆ ಇಟ್ ಶುಡ್ ಬಿ ಶೂರ್ ಅದೇ ಅಶ್ಯೂರ್. ಅದು ಇಟ್ ಶುಡ್ ಪ್ರೆಷರ್ ಆಗಬಾರ್ದು ಪ್ಲೆಷರ್ ಆಗಬೇಕು. ಸೊ ಎಲ್ಲರಿಗೂ ಆಗಿರೋದೇನು ಪ್ರೆಷರ್ 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 ಎಂಥ ಅದು ಹಿಂದಿನ ಕಾಲದವ್ರಿಗೆ ಇದೆಲ್ಲ ಸಂಧ್ಯಾ ಒಂದೇ ಮಾಡಿಕೊಂಡು ಅದು ಅವ್ರಿಗೆ ಎಂತೆಂಥ ಕೆಲಸ ಮಾಡಿಲ್ವ ಅವರೆಲ್ಲ ಸಾಧನೆ ಮಾಡಿಲ್ವ ಅವರೆಲ್ಲ ಎಂತೆಂಥ ಪ್ರೆಷರು. ಈಗ ಮಾತೆತ್ತಿದ್ರೆ ಸೈಕಿಯಾಟ್ ಎಲ್ಲರಿಗೂ ಈಗ ಆ ಸ್ಥಿತಿ ಆಗಿಬಿಟ್ರೆ ಈ ಪ್ರಪಂಚ ಒಂದು ಹುಚ್ಚರ ಸಂತೆ ಆಗಿಬಿಡುತ್ತೆ.
ಬರೀ ನಾವು ಹಾಸ್ಪಿಟ್ಲ್ ಹೋಲ್ ಇದಕ್ಕೇ ಚೈನಾ ವಾಲ್ತಾನ ಇಡೀ ಯೂನಿವರ್ಸ್ಗೆ ಒಂದು ಹುಚ್ಚರಾಗ್ಬಿಟ್ರೆ ನಾವು ಮುಂದಿನ ಪ್ರಪಂಚ ನೋಡಿ, ಒಂದು ಆಚೆ ಒಂದು ಶುದ್ಧಿ ಆಗೋದು ಅದು ಭಾಷ್ಯ ಶುದ್ಧಿ. ಈಗ ಅಂತಃಶುದ್ಧಿನೇ ಆಚಮನಕ್ಕೆ ನಾನು ಮುಂದಿನ ಸಂಚಿಕೆಯಲ್ಲಿ ಆಚಮನದ ಬಗ್ಗೆ ಈ ಒಂದು ಒಂದು ದೊಡ್ಡ ಪೀಠಿಕೆ ಆ ಆಚಮನಕ್ಕೆ ನಾನು ಇಷ್ಟು ಕೊಟ್ಟಿರ್ತಕ್ಕಂಥದ್ದು. ಈ ನಮ್ಮ ಈ ಖಿನ್ನತೆ ಎನ್ನುವುದು ಡಿಪ್ರೆಷನ್ ಎಲ್ಲರಿಗೂ ಯಾಕೆ ಇಷ್ಟೆಲ್ಲ ಇದ್ದು ಏನೂ ಇಲ್ಲದೆ ಇದ್ದವರು ಎಷ್ಟು ಚೆನ್ನಾಗಿದ್ದರು ನಮ್ಮ ಹಿಂದಿನ ನಮ್ಮ ತಂದೆ ತಾಯಿಗಳು ನಮ್ಮ ಎಲ್ಲರೂ ನೀವು ನೋಡೋಣ ಇನ್ನೂ ಬದುಕಿದ್ದಾರೆ ಅವರೆಲ್ಲ. ಅವ್ರಿಗೆ ಅದೇ ಆಶ್ಚರ್ಯ ಆಗುತ್ತೆ. ಯಾರೂ ಸಾಮಾನ್ಯವಾಗಿ ನಾನು ಒಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 40 ಏಜ್ ಆದಮೇಲೆ ರಾಂಗ್ ಸೈಡ್ ಆಫ್ ಸಾಮಾನ್ಯ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡ್ರೆ ಇದೆ ಎಲ್ಲ ಅಪರೂಪ ಎಲ್ಲ ಕಡೆದು ಅವರು ಸುಸೈಡ್ ಮಾಡ್ಕೊಳ್ಳೋದು. ಈ 30s ವಿತಿನ್ 30 ಇನ್ ಬಿಟ್ವೀನ್ ಇವನ್ ಮಕ್ಕಳು ಮಾಡ್ಕೊಳ್ಳೋದು ಆ 13 to 30 ಇದು ಈ ವರ್ಗನೇ ನಮಗೆ ಮುಖ್ಯವಾದ ಕೋರು. ಅವ್ರು ಹೀಗೆ ಮಾಡ್ಕೊಳ್ಳೋದು ಖಂಡಿತ. ಇದೊಂದು ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಏನೇನು ನಾವು ಇದಲ್ದೇ ವೇಸ್ಟು, ನಾವು 700 ಆಗ್ಬೋದು 1000 ಆಗ್ಬೋದು, ಬೆಟರ್ ನಾವು 4 ಜನಕ್ಕೆ ನಾನೀಗ ಅದೇ ಕೆಲಸ ಮಾಡ್ತಾ ಇದ್ದೀನಿ ಇಂಥ ಇಷ್ಟು ಜನ ಕೇಳ್ತಿರುವಾಗ ಒಬ್ರಿಗಾರು ಆ ರೀತಿ ಇದ್ದಾಗ ಮನಸ್ಸು ಓಹೋ ಇಲ್ಲ ನಂಜುಂಡಸ್ವಾಮಿಯವರು ಶಿವಶಕ್ತಿ ಕಲಾ ಕೇಂದ್ರದಿಂದ 26th ರಿಪಬ್ಲಿಕ್ ಡೇ ಅವರ ಗಡಿಯಾರದಲ್ಲಿ 8:07 ಇಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ ಅಂದ್ಬಿಟ್ಟು ಅದನ್ನ ಇನ್ನೊಂದು ಸತಿ ನೋಡಿಕೊಂಡ್ರೆ ಒಂದು ಪ್ರಾಣ ಉಳಿಸ್ತಾರೆ. ನಾನು ಅವರ ಆಯುಸ್ ಜಾಸ್ತಿ ಮಾಡಲ್ಲ, ಆ ಪ್ರಾಣ ತಾನಾಗೆ ಹೋಗಲಿ ಇನ್ನೇನೋ ಕಾರಣದಿಂದ ಹೋಗಲಿ, ಆದರೆ ಅವರು ಇದ್ದು ಈಸಬೇಕು ಇದ್ದು ಜಯಿಸಬೇಕು ಹೇಸಿಗೆ ಸಂಸಾರದಲ್ಲಿ ಆಶೆ ಇಡದ ಹಾಗೆ ಇರಬೇಕು ಇರದೇ ಇರಬೇಕು. ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಿದ್ರೆ ಬೇಡಿರು ಉಚ್ಚಪ್ಪಗಳಿರ. ಓಂ ಕೇಶವಾಯ ಸ್ವಾಹ, ಓಂ ನಾರಾಯಣ ಸ್ವಾಹ, ಓದಮ್ಮ ಮಾಧವಾಯ ಸ್ವಾಹ ಅಂತ ಮೂರು ರೀತಿಯಾದ ಆಧ್ಯಾತ್ಮಿಕ ಆದಿ ದೈವಿಕ ಆದಿ ಭೌತಿಕ ವಿಚಾರನ ತಿಳ್ಕೊಂಡು ಆಚಮನ ಮುಂದೆ ಹೇಗೆ ಅನ್ನೋದೇ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿವರೆಗೂ ನಮಸ್ಕಾರ.